ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಅಥವಾ ರೈಸ್ ಬಾತ್, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡೋಣ ಅಂತ. ಸೊ ರೆಡ್ಡಾಗಿ ರೆಡ್ಡಿಶ್ ಆಗಿಬರೋದಕ್ಕೆ ಏನು ಯೂಸ್ ಮಾಡ್ತೀವಿ ಅಂತ, ಸೊ ಅದನ್ನು ಆ ಸೀಕ್ರೆಟ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ, ಏನು ಹಾಕಿದ್ರೆ ರೆಡ್ ಕಲರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಮಾಡೋದಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಇದು ನೋಡಿ, ಈ ಥರದ್ದೊಂದು ಬಟ್ಲಿಗೆ ನನ್ನ ಕೈಲಿ ಎಷ್ಟು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಇಲ್ಲಿ, ಅಂದರೆ ಇದು ಖಾರ ಇರಲ್ಲ ಬಟ್ ಕಲರ್ ಬರುತ್ತೆ ಅಷ್ಟೇ, ಖಾರ ಬರಲ್ಲ. ಖಾರದ ಮೆಣಸಿನ್ಕಾಯಿನೂ ನಿಮಗೆ ಖಾರ ಬೇಕಂದರೆ ಖಾರದ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ. ನಾನು ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಇಲ್ಲೊಂದು 10-12 ಪೀಸ್ ಅಷ್ಟನ್ನ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದು ಖಾರ ಬರಲ್ವಲ್ಲ ಅದಕ್ಕೋಸ್ಕರ. ನಿಮಗೆ ಖಾರದ ಬೇಕಂದರೆ ಖಾರದ ಮೆಣಸಿನ್ಕಾಯಿನೂ ಕೂಡ ಒಂದು 4-5, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇದನ್ನು ನಾವು ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಒಂದು 1/2 ಗಂಟೆ ಇಲ್ಲ 10 ನಿಮಿಷ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಏನು ಪ್ರಿಪೇರ್ ಮಾಡೋಕ್ಕೂ ಮುಂಚೆನೆ ನಾವು ನೆನೆಸಿಟ್ಕೊಂಡ್ಬಿಡ್ಬೇಕು ಮುಂಚೆನೆ. ಸೊ ಆವಾಗ ಚೆನ್ನಾಗಿರುತ್ತೆ ಮಾಡೋದಕ್ಕೆ, ಬೇಗನೂ ಆಗುತ್ತೆ. ಸೊ ಇವಾಗ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಬಿಸಿನೀರನ್ನ ಹಾಕಿ ನೆನೆಯಕ್ಕೆ ಇಡ್ತೀನಿ. ಇವತ್ತು ನನ್ನ ವಾಯ್ಸು ಇನ್ನೂ ಖರಾಬ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ ಆದರೂ ಕೂಡ ನನಗೆ ಇನ್ನೂ ವಾಯ್ಸ್ ತುಂಬಾ ಕೆಟ್ಕೋತಾ ಇದೆ. ಇವತ್ತು ಇನ್ನೂ ಕಮ್ಮಿ ಆಗಿದೆ ನನ್ನ ವಾಯ್ಸ್. ನಾನು ಎಷ್ಟು ಜೋರ ಕಿರಿಸಿ ಮಾತಾಡಿದ್ರು ನನ್ನ ಧ್ವನಿನೇ ಬರ್ತಾಯಿಲ್ಲ, ಬರೀ ಲಿಪ್ ಮೂಮೆಂಟ್ ಮಾತ್ರ ಆಗ್ತಿದೆ ಬಟ್ ವಾಯ್ಸ್ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ತುಂಬ ರೇರು ಮೈಕ್ ಯೂಸ್ ಮಾಡೋದು, ಎಲ್ಲದಕ್ಕೂ ಯೂಸ್ ಮಾಡಲ್ಲ. ತುಂಬ ವಾಯ್ಸ್ ಕೇಳಿಸಿಲ್ಲ ಅಂತಂದರೆ ಅಥವಾ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ, ಬಟ್ ಸುಮಾರು ಜನ ಹೇಳ್ತಿದ್ರಿ ಅಕ್ಕ ನಿಮ್ಮ ವಾಯ್ಸು ಕೆಲವೊಂದು ವೀಡಿಯೋದಲ್ಲಿ ಕೇಳಿಸೋದೇ ಇಲ್ಲ ಅಂತ. ಸೊ ಹಂಗಾಗಿ ನಾನು ಮೈಕ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ನೀರು ಕಾಯ್ತಾ ಇದೆ. ಇವಾಗ ರೈಸ್ ಬಾತಿಗೆ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲದನ್ನು ಹಚ್ಚಿಟ್ಕೊಂಡ್ಬಿಡ್ತೀನಿ. ಸೊ ಅದನ್ನು ಒಗ್ಗರಣೆ ಮಾಡುವಾಗ ನಾನು ನಿಮಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ತಾ ಇರಿ ನೋಡಿ, ಇವಾಗ ಚೆನ್ನಾಗಿ ಬಿಸಿನೀರಲ್ಲಿ ಇದು ನೆನ್ಕೊಂಡಿದೆ. ಇವಾಗ ಇದನ್ನು ಜಸ್ಟ್ ಏನಿಲ್ಲ, ಚಿಕ್ಕದೊಂದು ಜಾರಿಗೆ ಇದನ್ನೆಲ್ಲದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕಷ್ಟೇ. ಲೈಟಾಗಿ ನೀರು ಹಾಕ್ಕೋಬೇಕು, ಜಾಸ್ತಿನೂ ನೀರು ಹಾಕ್ಕೋಬಾರ್ದು. ಒಂದು ಸ್ವಲ್ಪ ಇದರಲ್ಲಿ ನಾವು ಏನು ನೀರು ನೆನೆಯಕ್ಕೆ ಹಾಕಿದ್ದೀವೋ ಆ ನೀರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊತೀನಿ ನಾನು, ಇಷ್ಟೇ ಸಾಕು. ಸೊ ಇವಾಗ ಇದನ್ನು ರುಬ್ಕೊಂಬಂದ್ಬಿಡ್ತೀನಿ. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಬೇಗ ಬೇಗ ರೈಸ್ ಬಾತ್ನ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಸಿಂಪಲ್ಲು ಮಾಡೋದು, ಏನು ತುಂಬ ಟೈಮು ಹಿಡಿಯಲ್ಲ. ಸೊ ಬೇಗನೇ ಆಗುತ್ತೆ, ಒಂದು 10-12 ನಿಮಿಷವೂ ಬೇಕಾಗಿಲ್ಲ. ಅಂದರೆ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಬಿಟ್ವಿ ಅಂದರೆ 5 ನಿಮಿಷದಲ್ಲೇ ಆಗೋಗುತ್ತೆ. ಸೊ ಬೇಗ ಆಗುತ್ತೆ. ನಾನು ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲದನ್ನು ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಸೊ ಹಂಗಾಗಿ ಬೇಗ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿ 1-2 ಸ್ಪೂನ್ ಆಯಿಲ್ನ ಕಾಯಕ್ಕೆ ಇಟ್ಟಿದ್ದೀನಿ. ಆಯಿಲ್ ಕಾದ್ಮೇಲೆ ನಿಮ್ಗೆ ಬೇಕಾದ್ರೆ ತುಪ್ಪನಾದರೂ ಹಾಕೋಬೋದು. ನಾನು ಇಲ್ಲಿ ಇವತ್ತು ನನ್ನ ಹೆಲ್ತ್ ಸರಿ ಇಲ್ದಿರೋ ಕಾರಣ ಹಾಕೋತಿಲ್ಲ. ಸೊ ಹಾಗೆ ಪಲಾವ್ ಸಾಮಾನು ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಸ್ಟಾರ್ ಹೂವು, ಸೋಮಕಾಳು, ಚಕ್ಕೆ, ಲವಂಗ, ಸೊ ಎಲ್ಲದನ್ನು ಹಾಕೊಳ್ಳಿ. ಮರಾಠಿ ಮೊಗ್ಗು ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಅದು ಆಯಿಲಲ್ಲಿ ರಿಲೀಸ್ ಆಗಬೇಕು. ಅಂದರೆ ಅದರಲ್ಲಿರುವಂಥ ಗುಣಗಳು ರಿಲೀಸ್ ಆದರೆ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಪಲಾವ್ ಆದರೂ ಆಗಿರ್ಬೋದು, ರೈಸ್ ಬಾತು, ಟೊಮೆಟೊ ಬಾತು, ನಾವು ಯಾವುದಕ್ಕೆ ಹಾಕ್ತೀವೋ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ಇರೋದು ಮೇಯ್ನು, ರೈಸ್ ಬಾತು ಸ್ಮೆಲ್ ಗಮ್ ಅಂತ ಬರೋದಕ್ಕೆ. ಏಕೆಂದರೆ ನಾವು ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಆವಾಗ ಯಾವುದೇ ಒಂದು ರೈಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊತೀನಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ, ಎಷ್ಟು ಸಕ್ಕತ್ತಾಗಿ ಬರ್ತಾಯಿದೆ ಅಂದರೆ ಚೆನ್ನಾಗಿದೆ ಫ್ಲೇವರ್ ಅಂತೂ. ಇವಾಗ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ದೊಡ್ಡ ಸೈಜಿಂದು 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಕೈಯಿಂದನೇ ಹಂಗೆ ಜಸ್ಟ್ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ನಾನು ಹಚ್ಬಿಟ್ಟು ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಸೊ ಹಿಂಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಿಂಗೆ ಉದ್ದುದ್ದಕ್ಕೆ ಇರಬೇಕು ಕೊತ್ತಂಬರಿ ಸೊಪ್ಪು, ಚೆನ್ನಾಗಾಗುತ್ತೆ. ಇದೊಂದು ಸ್ವಲ್ಪ ಬಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಹಾಕೋತಾ ಇದ್ದೀನಿ.
ಇದನ್ನು ಫುಲ್ ಹಾಕೊಂಡ್ಬಿಡ್ತೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಇದಕ್ಕೆ ಬೇರೆ ಏನು ಕಾಯಿ ಎಲ್ಲ ರುಬ್ಬಿ ಮಸಾಲೆ ಥರ ಎಲ್ಲ ರುಬ್ಬಿ ಏನೂ ಹಾಕಲ್ಲ. ರೈಸ್ ಬಾತ್ಗಾಗಲಿ ಟೊಮೆಟೊ ಬಾತ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಮಾಡಿದ್ರೆ. ಇವಾಗ ಇದಕ್ಕೆ ಇಲ್ಲಿ ನಾನು ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು, ಟೊಮೆಟೊ ಬಾತ್ ರೈಸ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು ಮೂರನ್ನು ಹಾಕ್ಕೊಂಡು ಎಲ್ಲದನ್ನು ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಮಾತ್ರ ಟೀಸ್ಪೂನ್ ತೊಗೊಂಡಿದ್ದೀನಿ, ಟೀಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿ ನಮಗೆ ಅಕ್ಕಿ ಎಷ್ಟು ಗ್ಲಾಸ್ ಅಕ್ಕಿ ಹಾಕೋತಿದ್ದೀವೋ ಅಷ್ಟು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇಟ್ಕೋಬೇಕು. ಇವಾಗ ರೈಸ್ ಬಾತಿಗೆ ಅಕ್ಕಿಗೆ ಎಷ್ಟು ಬೇಕಿತ್ತು ಅಷ್ಟು ನೀರನ್ನು ಹಾಕ್ಕೊಂಡಿದ್ನಲ್ಲ, ಇವಾಗ ನೀರು ಕುದಿತಿದೆ, ಇದಕ್ಕೆ ನಾನು ಅಕ್ಕಿಯನ್ನು ಹಾಕ್ಕೊತೀನಿ. ನೋಡಿ ಇವಾಗ ಅಕ್ಕಿನ ಹಾಕ್ಕೊಂಡಿದ್ದೀನಿ, ಇವಾಗ ಚೆನ್ನಾಗಿ ಕುದಿತಾ ಇದೆ. ಇದು ಕುದಿ ಬಂದಮೇಲೆ ನಾವು ವಿಶಿಲ್ ಹಾಕೋದಕ್ಕೆ ಇಡಬೇಕು. ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ನಾನು. ರೈಸ್ ಬಾತ್ ರೆಡಿ ಆಗುತ್ತೆ. ಸೊ ಅದು ಫೈನಲ್ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ರೆಡಿಯಾಗಿದೆ ನೋಡಿ, ಎಷ್ಟು ರೆಡ್ಡಿಶಾಗಿ ಕಾಣಿಸ್ತಿದೆ. ಸೊ ಇಷ್ಟು ರೆಡ್ಡಿಶಾಗಿ ಬರೋದಕ್ಕೆ ಆ ಬ್ಯಾಡ್ಗಿ ಮೆಣಸಿನ್ಕಾಯಿ ಕಾರಣ. ಸೊ ಅದಕ್ಕೆ ನಾನು ನಿಮಗೆ ಲೈವಾಗಿ ತೋರಿಸ್ದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇವಾಗ ಅಜ್ಜಯಿಗೆ ಬ್ರೇಕ್ಫಾಸ್ಟ್ನ ಕೊಡ್ತಾ ಇದ್ದೀನಿ. ತಗೊಳ್ಳಿ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಅವರು ಹೊರಟು ಕೆಲಸಕ್ಕೆ. ತಿರ್ಗೇ ನೋಡಲಿಲ್ಲ. ಇವಾಗ ಅದೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟರು. ಸೊ ಇವಾಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಒಂದೊಂದು ಸತಿ ಒಂದೊಂದು ಥರ ಸೆಟ್ಟಿಂಗ್ ಮಾಡೋದಿರುತ್ತೆ. ಬಿಸಿಲಲ್ಲಿದ್ದಾಗ ಬ್ರೈಟ್ನೆಸ್ ತುಂಬ ಇರುತ್ತೆ. ಸೊ ಅವಾಗ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾರಲ್ಲ. ಒಳಗಡೆ ಕಿಚನಿಗೆ ಬಂದಾಗ ಸೊ ಕತ್ಲೆ ಕತ್ಲೆ ಅನಿಸ್ತಾಯಿರುತ್ತೆ. ಸೊ ಇವಾಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ನಂತರ ಏನೇನು ಕೆಲಸ ಇದೆ ಅದಕ್ಕೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ಹೊರಗಡೆ ಹೋಗೋದಿದೆ ಇವತ್ತು ನಮಗೂ ಸ್ವಲ್ಪ. ಹೊರಗಡೆ ಹೋಗಿ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತೀನಿ. ಸೊ ಆಲ್ಮೋಸ್ಟು ನಾನು ರೈಸು ವಿಶಿಲ್ ಇಕ್ಕೋವಾಗಲೇ ಸ್ವಲ್ಪ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡ್ಬಿಟ್ಟೆ. ಸೊ ಹಂಗಾಗಿ ಸ್ವಲ್ಪ ಕೆಲಸ ಕಮ್ಮಿ ಇವತ್ತು ನನಗೆ. ಇನ್ನೇನಿಲ್ಲ, ಆ್ಯಸ್ ವಿಶಿಲ್ ಇವತ್ತು ಕೂಡ ನಾನು ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ಸೊ ಹೊರಗಡೆ ಹೋಗೋದಿದೆ, ಹೊರಗಡೆ ಹೋಗಿ ಬರ್ತೀನಿ. ಆದರೆ ಅದನ್ನು ಕೂಡ ವ್ಲಾಗ್ನ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ, ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಮ್ಮನೆಯವ್ರು ಹೇಳ್ತಿದ್ರು ಸ್ವಲ್ಪ ಸಪ್ಪೆ ಮಾಡಿಬಿಟ್ಟಿದ್ಯಾ ಅಂತ. ಸಪ್ಪೆ ಆದರೆ ಓಕೆ, ಉಪ್ಪು ಹಾಕೋಬೋದು, ಉಪ್ಪು ಹಾಕ್ಬಿಟ್ರೆ ಏನು ಮಾಡೋದು. ಅವ್ರಿಗೆ ನನಗೂ ಅವ್ರಿಗೂ ಯಾವಾಗಲೂ ಇದೆ ಫೈಟಿಂಗು. ಸಪ್ಪೆ ಊಟ ಮಾಡಿಸ್ತಾಳೆ ಈ ಹಾಸ್ಪಿಟಲಲ್ಲಿ ಪೇಷಂಟ್ಗಳಿಗೆ ಕೊಡ್ತಾರಲ್ಲ ಹಂಗೆ ತಿಂತಾಳೆ ಅಂತ ಯಾವಾಗ ಹೇಳ್ತಾ ಇರ್ತಾರೆ. ನನ್ನ ಉದ್ದೇಶ ಏನಂದರೆ ಸಪ್ಪೆ ಆದರೆ ಅಟ್ಲೀಸ್ಟ್ ಉಪ್ಪು ಹಾಕೋಬೋದು, ಉಪ್ಪಾದರೆ ಅವತ್ತಿನ ಟಿಫನೇ ವೇಸ್ಟಾ. ಸೊ ಏನೂ ಮಾಡೋಕ್ಕಾಗಲ್ಲ, ಹಂಗಾಗಿ ಸಪ್ಪೆ ಮಾಡ್ತಾಯಿರ್ತೀನಿ. ಜಾಸ್ತಿ ಉಪ್ಪು ಹಾಕೋಕ್ಕೆ ಭಯ ನನಗೆ ಅದಕ್ಕೆ. ಸೊ ಇವಾಗ ಹಿಂಗಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಾಗಿದೆ, ಬಟ್ ಸ್ವಲ್ಪ ಸಪ್ಪೆ, ಅವ್ರು ಹೇಳ್ದಂಗೆ ಸ್ವಲ್ಪ ಸಪ್ಪೆ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ, ಓಕೆನಾ? ನಾನು ಒಂದು ಹೇಳಬೇಕು, ಸುಮಾರು ಜನ ಕೇಳ್ತಾಯಿದ್ರಿ ಐಬ್ರೋ ಬೇಗ ಬೆಳೆಯೋದೇ ಇಲ್ಲ, ನಮಗೆ ತಿಕ್ಕಾಗಿ ಬೆಳೆಯೋದಿಲ್ಲ ಅಂತ ಹೇಳ್ತಿದ್ರಿ. ನನಗೂ ಅದೇ ಪ್ರಾಬ್ಲಮ್ಮು, ನನಗೆ ಬೇಗ ಹೇರು ಗ್ರೋತ್ ಆಗೋಲ್ಲ, ಆ್ಯಂಡ್ ಐ ಲ್ಯಾಶಸ್ಸು ಅಷ್ಟೇ, ಐಬ್ರೋಸು ಅಷ್ಟೇ. ಸೊ ಅದಕ್ಕೆ ನಾನು ಸ್ವಲ್ಪ ಒಂದು ಆರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಏನಂದರೆ ಸಾಸಿವೆ ಎಣ್ಣೆನ ಹಚ್ಚೋದು, ನೈಟ್ ಹೊತ್ತು ಹಚ್ಕೊಂಡು ಪೆನ್ಸಿಲಲ್ಲಿ ಡಾರ್ಕಾಗಿ ಹೇಗೆ ಶೇಪ್ ಬೇಕೋ ಆ ರೀತಿ ಬಳ್ಕೊಂಡ್ರೆ, ಅಂದರೆ ಸಾರಿ ಬರ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬಾ ರಿಸಲ್ಟ್ ಚೆನ್ನಾಗಿದೆ, ಮಾತ್ರ ಬೇಗನೆ ಗ್ರೋತ್ ಆಗುತ್ತೆ. ಸೊ ನನಗೆ ಆಲ್ರೆಡಿ ನೋಡಿ ಎಷ್ಟು ಬೇಗ ಐಬ್ರೋಸ್ ಎಲ್ಲ ಬಂದುಬಿಟ್ಟಿದೆ. ನನ್ನ ಫಂಕ್ಷನ್ಗಿಂತ ಐಬ್ರೋಸ್ ಮಾಡಿಸ್ಕೊಂಡಿದ್ದು, ಈಗ ನೋಡಿ ಎಷ್ಟು ಬೇಗ ಬೆಳ್ಕೊಂಡ್ಬಿಟ್ಟಿದೆ. ಸೊ ಬೇಗ ಬೇಗ ಗ್ರೋತ್ ಆಗುತ್ತೆ, ಆ್ಯಂಡ್ ಚಿಕ್ಕಾಗೂ ಕೂಡ ಬರುತ್ತೆ. ನನಗೆ ಸ್ವಲ್ಪ ಏನಂತಾರೆ ಫೇರ್ ಆಗಿರೋದ್ರಿಂದ ನನಗೆ ಹೈಲೈಟ್ ಆಗಿ ಎದ್ದು ಕಾಣಿಸೋದಿಲ್ಲ ಐಬ್ರೋ. ನನಗೆ ಇನ್ನೂ ಸ್ವಲ್ಪ ಡಾರ್ಕ್ನೆಸ್ ಡಾರ್ಕಿಶ್ ಆಗಬೇಕಾಗಿತ್ತು ಐಬ್ರೋಸು. ಸೊ ಅದಕ್ಕೆ ನಾನು ಅವಾಗ ಅವಾಗ ಲೈಟಾಗಿ ಬರ್ಕೊತಾ ಇರ್ತೀನಿ, ಸೊ ಹಚ್ಕೋತಾ ಇರ್ತೀನಿ ಐಬ್ರೋಸ್ ಎಲ್ಲ. ಬಟ್ ಇವಾಗ ನಾರ್ಮಲಾಗಿ ಡೈಲಿ ವ್ಲಾಗಿಂಗ್ ಮಾಡೋವಾಗೆಲ್ಲ ನನಗೆ ಮೇಕಪ್ ಮಾಡ್ಕೊಂಡು ವ್ಲಾಗ್ ಮಾಡೋದು ಆ ಥರ ಎಲ್ಲ ನನಗೆ ಇಷ್ಟನೇ ಆಗೋಲ್ಲ.
ಏನಂದರೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ನಾವು ಹೇಗಿದ್ದೀವೋ ಹಾಗೆ ವ್ಲಾಗ್ ಮಾಡೋಕ್ಕೆ ನಂಗೆ ಇಷ್ಟ. ಸೊ ಇನ್ನೊಂದು, ನನಗೆ ಯಾವುದೇ ಒಂದು ಫಂಕ್ಷನ್ ಆದರೂ ಅಷ್ಟೇ, ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೂ ಅಷ್ಟೇ, ನಾನು ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೆ ಇಷ್ಟ ಆಗೋಲ್ಲ. ನನಗೆ ಇಂಟ್ರೆಸ್ಟ್ ಬರಬೇಕು ನಮ್ಮದು ಮದುವೆ, ನಮ್ಮ ಫಂಕ್ಷನ್ ಒಂದು ಗ್ರ್ಯಾಂಡಾಗಿ ರೆಡಿ ಆಗಬೇಕು. ಈ ಫಂಕ್ಷನ್ಗೆ ಈ ಥರ ರಿಚ್ಚಾಗಿ ರೆಡಿ ಆದ್ರೇ ಅದಕ್ಕೊಂದು ವ್ಯಾಲ್ಯೂ ಅನ್ನೋ ಥರ ಅನ್ಸ್ದಾಗ ಮಾತ್ರ ನಂಗೆ ರೆಡಿ ಆಗೋಕ್ಕೆ ಇಷ್ಟ. ಬಿಟ್ಟರೆ ಬೇರೆ ಎಲ್ಲ ಫಂಕ್ಷನ್ಗಳಿಗೂ ಆ ಥರ ರೆಡಿ ಆಗಕ್ಕೆ ಇಷ್ಟ ಆಗೋಲ್ಲ. ಯೂಶ್ವಲಿ ನಾನು ಬೇರೆ ಯಾವುದಾದ್ರೂ ಫಂಕ್ಷನ್ಗೆ ಹೋದರೂ, ಎಲ್ಲಾದರೂ ಹೊರಗಡೆ ಹೋದ್ರೂ ನಾನು ತುಂಬ ಸಿಂಪಲಾಗಿ ಹೋಗಕ್ಕೆ ಇಷ್ಟಪಡ್ತೀನಿ. ಮತ್ತು ಸುಮಾರು ಜನ ಕೇಳ್ತಾ ಇರ್ತಾರೆ, ನೀವು ರೆಡಿ ಆದ್ರೇ ತುಂಬ ಚೆನ್ನಾಗಿರ್ತಾರೆ, ರೆಡಿ ಆಗೋದಕ್ಕಿಂತನೂ ರೆಡಿ ಆಗದೆ ನ್ಯಾಚುರಲ್ ಆಗಿದ್ದಾಗಲೇ ತುಂಬ ಚೆನ್ನಾಗಿ ಕಾಣಿಸ್ತೀರ. ಆ್ಯಂಡ್ ಈ ಸೈಡು ಸಿಕ್ಕಾಪಟ್ಟೆ ನಿಮಗೆ ಗ್ಲೋಯಿಶ್ ಅನಿಸ್ತಾ ಇರುತ್ತೆ, ಸ್ಕಿನ್ನು ಒಂಥರ ಗ್ಲಾಸ್ನೆಸ್ ಅನಿಸ್ತಾ ಇರುತ್ತೆ. ನೋಡಿ, ಶೈನಿಂಗ್ ಹೊಡಿತಾ ಇದೆ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ, ನನಗೆ ಶೈನಿಂಗ್ ಶೈನಿಂಗ್ ಅನಿಸ್ತಾ ಇರುತ್ತೆ. ಅದನ್ನು ಸುಮಾರು ಜನ ಕೇಳಿದ್ರೆ ನೀವು ಫೇಸ್ಗೆ ಏನೋ ಹಚ್ತಾ ಇದ್ದೀರಾ, ಸೀಕ್ರೆಟ್ ಹೇಳಲ್ಲ ನೀವು, ಹೇಳಿ ಹೇಳಿ ಅಂತ ಇರ್ತೀರಾ. ಯಾವ ಥರ ಸೀಕ್ರೆಟ್ ಎಲ್ಲ ಏನೂ ಇಲ್ಲ. ನಾನು ಮುಂಚೆ ನಾನು ಹಚ್ತಾ ಇದ್ದಿದ್ದು ಶ್ರೀಗಂಧ ಬರುತ್ತಲ್ಲ, ಸೊ ಗಂಧನ ತೆಗೆದುಬಿಟ್ಟು ನಾನು ನೈಟ್ ಹಚ್ಕೊಂಡು ಅದು ಡ್ರೈ ಆದಮೇಲೆ ವಾಶ್ ಮಾಡಿ ಮಲ್ಕೋತಿದ್ದೆ. ಸೊ ಅದನ್ನು ನಾನು ಯೂಸ್ ಮಾಡಿದ್ದೀನಿ ಒಂದು ಕರೆಕ್ಟಾಗಿ ಒಂದು 6 ತಿಂಗಳು. ಬಟ್ ನಾನು ಹುಟ್ಟಾಗಿಂದನೇ ಬರ್ತ್ ನಾನು ವೈಟ್ ಇರೋದು. ಸೊ ನಾನೇನು ಮಧ್ಯದಲ್ಲಿ ಮಿಡಲಲ್ಲಿ ನಾನೇನೋ ವೈಟ್ ಆಗೋದಕ್ಕೆ ನಾನು ಏನೋ ತಿಂದು ಏನೋ ಹಚ್ಕೊಂಡು ವೈಟ್ ಆಗಿರೋದಲ್ಲ. ಸೊ ಬೈ ಬರ್ತ್ ನಾನು ಇರೋದೇ ಆ ಕಲರು. ಸೊ ಇನ್ನೂ ಕಲರ್ ಇದೆ, ಚಿಕ್ಕ ಹುಡುಗಿಯಿಂದನೂ ತುಂಬ ಕಲರ್ ಇದೆ. ಇವಾಗ ಹೇಳಬೇಕಂದ್ರೆ ಸ್ವಲ್ಪ ಡೆಲ್ ಆಗಿರೋದು, ಬಟ್ ಆದರೆ ನಾನು ಸ್ವಲ್ಪ ನನ್ನ ಸ್ಕಿನ್ ಈ ಗ್ಲೋನೆಸ್ ಬಂದಿದ್ದು ರೀಸೆಂಟಾಗಿ ಅಂತ ಅಂದರೆ ಇವಾಗಲ್ಲ, ಒಂದು 5 to 6 ಇಯರ್ಸ್ ಅಂದ್ಕೊಳ್ಳಿ. ಆವಾಗಿಂದನೂ ಅಷ್ಟೇ ನಾನು ಗಂಧನ ತೆಗೆದುಬಿಟ್ಟು ಹಚ್ತೀನಿ. ಹಾಲಲ್ಲಾದರೂ ಸರಿ ಇಲ್ಲ ಮೊಸರಲ್ಲಾದರೂ ಸರಿ ಗಂಧನ ತೆಗೆದು ಹಚ್ಚಬೇಕು. ಸೊ ನಾನು ಒಂದು ವರ್ಷ 6 ತಿಂಗಳು ಒಂದು ವರ್ಷ ಅಂತೂ ಹಚ್ಚಿದ್ದೀನಿ ನಾನು, ಮಿಸ್ ಇಲ್ಲ. ಈಗಲೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿರೋದು. ಸೊ ಹಂಗಾಗಿ ನನ್ನ ಫೇಸ್ ಕ್ಲಿಯರೆನ್ಸು ಇದೆ, ಚೆನ್ನಾಗಿ ಗ್ಲೋನೆಸ್ಸು ಕೂಡ ಇದೆ, ಪಿಂಪಲ್ ಕೂಡ ಬೇಗ ಆಗೋಲ್ಲ, ಬಂದರೂ ಹೊರಟು ಹೋಗುತ್ತೆ, ನನಗೆ ಕಲೆ ಎಲ್ಲ ಉಳ್ಕೊಳ್ಳೋಲ್ಲ. ಸೊ ನಾನು ಅದಕ್ಕೇನು ಜಾಸ್ತಿ ಏನು ಮಾಡೋಲ್ಲ, ಅವಾಗವಾಗ ಕಡಲೆ ಹಿಟ್ಟಲ್ಲಿ ಡೈಲಿ ಮುಖ ತೊಳಿತೀನಿ, ಅದು ಒಂದು ರಿಸಲ್ಟ್ ಕೂಡ. ಮತ್ತು ಟೊಮೆಟೋನ ಕಟ್ ಮಾಡಿ ಸೊ ಅವಾಗವಾಗ ಹಚ್ಕೋತಾ ಇರ್ತೀನಿ. ಸೊ ಅದು ಕೂಡ ನನ್ನ ಫೇಸ್ಗೆ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ. ಇದೇ ಕಾರಣ ಅಷ್ಟೇ, ಬೇರೆ ಏನಿಲ್ಲ. ತುಂಬ ಜನ ಹೇಳ್ತಿರ್ತೀರಾ ನೀವು ಸೀಕ್ರೆಟ್ಗಳು ಬಿಟ್ಕೊಡಲ್ಲ, ನೀವು ನನಗೆ ಗೊತ್ತು ನೀವೊಬ್ಬರೇ ಚೆನ್ನಾಗಿ ಕಾಣಿಸ್ಬೇಕು, ಬೇರೆಯವ್ರು ಯಾರು ಚೆನ್ನಾಗಿ ಕಾಣಿಸ್ಬಾರ್ದು ಅನ್ನೋ ಉದ್ದೇಶ ನನಗೆ ಹಾಗೆ ಅಂತೀರಾ. ನಿಜವಾಗ್ಲೂ ಇಲ್ಲ, ಸೀರಿಯಸ್ಲಿ ನನಗೆ ಆ ಥರ ಬುದ್ಧಿನೂ ಇಲ್ಲ. ನನಗೆ ನಾನು ಎಷ್ಟೋ ಜನ ನಾನು ಏನು ರಿಯಲಾಗಿ ಇರೋದನ್ನ, ನಾನು ಏನು ಹಚ್ತಾ ಇದ್ದೀನಿ, ನಾನು ಏನು ಕ್ರೀಮ್ ಯೂಸ್ ಮಾಡ್ತೀನಿ, ನಾನು ಯಾವ ಸೋಪ್ ಹಚ್ತೀನಿ ಎಲ್ಲ ಹೇಳ್ತೀನಿ, ಆದರೆ ಅವ್ರು ಯಾರೂ ನಂಬಲ್ಲ ಅದನ್ನು. ನಿಜ ಹೇಳಿದ್ರು ನಂಬಲ್ಲ, ಸುಳ್ಳು ಹೇಳಿದ್ರೇ ನಂಬೋದು. ಇವತ್ತಿನ ಕಾಲದಲ್ಲಿ ಅದೇನು ಹೇಳ್ತಾರಲ್ಲ, ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ. ನನಗೆ ನಾನು ಯೂಸ್ ಮಾಡೋ ಫೇಸ್ ವಾಶು, ಸುಮಾರು ಜನ ಕೇಳಿದ್ರಿ ಯಾವುದು ಸೋಪ್ ಯೂಸ್ ಮಾಡೋದಂತ, ಸೋಪಲ್ಲ ನಾನು ಯೂಸ್ ಮಾಡೋದು. ನಾನು 10th ಇದ್ದಾಗಿಂದನೇ ನಾನು ಫೇಸ್ ವಾಶ್ ಯೂಸ್ ಮಾಡ್ತಿರೋದು, ಅದು ಪಾಂಡ್ಸು. ಸೊ ಪಾಂಡ್ಸ್ ವೈಟ್ ಬ್ಯೂಟಿ ನಾನು ಫೇಸ್ ವಾಶ್ ಯೂಸ್ ಮಾಡೋದು. ಆ್ಯಂಡು ಕ್ರೀಮ್ ಬಂದುಬಿಟ್ಟು ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗಲೋ 7th ಸ್ಟ್ಯಾಂಡರ್ಡ್ ಇದ್ದಾಗಲೋ ನಮ್ಮ ಮುನ್ ಕ್ರೀಮು ಕದ್ದುಬಿಟ್ಟು ನಾನು ಹಚ್ಕೊತಾ ಇದ್ದೆ, ಅದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮು. ಸೊ ಅದೇ ಇವತ್ತಿಗೂ ನಾನು ಯೂಸ್ ಮಾಡ್ತಾ ಇರೋದು. ನಾನು ಯಾವ ಬ್ರ್ಯಾಂಡ್ ಕ್ರೀಮ್ ನಾನು ಯೂಸ್ ಮಾಡೋಲ್ಲ, ಜಸ್ಟ್ ನಾನು ಏನಾದರೂ ಔಟ್ಸೈಡ್ ಹೋಗೋದಿದ್ದರೆ, ಯಾವುದಾದ್ರು ಹೆವಿ ಫಂಕ್ಷನ್ ಇದ್ದರೆ ಅಥವಾ ಮೇಕಪ್ ವಿಡಿಯೋ ಮಾಡಬೇಕಂದ್ರೆ ಮಾತ್ರ ನಾನು ಫೌಂಡೇಶನ್ ಯೂಸ್ ಮಾಡೋದು. ಅದು ಬಿಟ್ಟು ನಾನು ಯಾವುದು ಕ್ರೀಮ್ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದೇ ಆ ಕ್ರೀಮು, ಡೈಲಿ ಯೂಸು ಕೂಡ ನಾನು ಮಾಡಲ್ಲ. ಮುಖ ತೊಳೆಯೋದೇ ಹೆಚ್ಚು, ನಾನು ಹೇಳಬೇಕಂತಂದರೆ ಇದೊಂದು ಮಾತ್ರ ನಾನು ಹೇಳ್ಕೊತಿದ್ದೀನಿ, ಮುಖ ತೊಳೆದು ಹೆಚ್ಚೆಚ್ಚು ನಾನು. ಅದರಲ್ಲೂ ಏನಾದ್ರು ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಫೇಸ್ ವಾಶ್ ಯೂಸ್ ಮಾಡಿ ಮುಖ ತೊಳಿತೀನಿ. ಅದು ಬಿಟ್ಟರೆ ತಣ್ಣೀರಲ್ಲೇ ಹಿಂಗೆ ಮುಖಕ್ಕೆ ತೊಳ್ಕೊಂಡು ಸೊ ಬ್ರಷ್ ಮಾಡ್ತೀನಪ್ಪ, ಬ್ರಷ್ ಮಾಡೋದು ಅಂದ್ಕೊಂಬಿಡಿ, ಆಮೇಲೆ ಅಯ್ಯೋ ಹಂಗು ಅಂತ ತಿಳ್ಕೊಬಿಟ್ಟಿನಿ. ಬ್ರಷ್ ಮಾಡಿ ಮುಖಕ್ಕೆ ನೀರು ಹಾಕ್ಕೊತೀನಿ, ಯಾಕೆಂದರೆ ಖಾಲಿ ನೀರಲ್ಲಿ ನಾವು, ಯಾಕೆಂದರೆ ಮುಖದ ಮೇಲೆ ತುಂಬ ಫೇಸ್ ವಾಶು ಸೋಪು ಯಾವುದನ್ನೂ ಅತಿಯಾಗಿ ಬಳಸ್ಬಾರ್ದು, ಜಾಸ್ತಿ ಯಾವುದನ್ನೇ ನಾವು ಬಳಸೋಣ ಅದು ಎಫೆಕ್ಟೇ. ಸೊ ಹಂಗಾಗಿ ಕಡಲೆ ಇಟ್ಟಿದ್ರೆ ಸ್ವಲ್ಪ ಕೈ ಹಿಂಗೆ ಟಿಪ್ ಮಾಡಿ ಹಾಗೆ ಸ್ಕಿನ್ ಮೇಲೆ ಹಿಂಗೆ ಸ್ಕ್ರಬ್ ಮಾಡಿಕೊಂಡು ತಣ್ಣೀರಲ್ಲಿ ಹಂಗೆ ತೊಳ್ಕೊಬಿಡ್ತೀನಿ, ಜಾಸ್ತಿ ಏನು ಇಟ್ ಮಾಡೋಕ್ಕೆ ಹೋಗಲ್ಲ. ಸೊ ಗೊತ್ತಾಯ್ತಲ್ಲ ನಿಮಗೆ ನನ್ನ ಸೀಕ್ರೆಟು. ಸೊ ಆಮೇಲೆ ಒಂದಷ್ಟು ಅವಾಗವಾಗ ಪಿಂಪಲ್ಸ್ ಎಲ್ಲ ಆದಾಗ ಬೇವಿನ ಸೊಪ್ಪನ್ನ ಹರಿದ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳೋದು ಆ ಥರ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಫೈನಲಿ ನನ್ನ ಫೇಸು ತುಂಬ ಕ್ಲಿಯರೆನ್ಸ್ ಇದೆ. ಸೊ ಇದಕ್ಕೆ ನಾನು ಫಾಲೋ ಮಾಡಿದ್ದು ಇಷ್ಟೇ, ಇವಾಗ ಹೇಳೋದಲ್ಲ ಅದೆಲ್ಲನೂ. ಸೊ ಯಾರಿಗಾದರೂ ಈ ಒಂದು ಸಜೆಷನ್ ಅಥವಾ ಈ ಒಂದು ಏನಂತಾರೆ ಮೆಸೇಜು ಇಷ್ಟ ಆಗಿದ್ದು ಮತ್ತು ನಿಮಗೆ ಅದು ಅಪ್ಲೈ ಆಗುತ್ತೆ ಅನ್ನೋದಾದರೆ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಸೊ ಇವಾಗ ನಾನು ನಮ್ಮಮ್ಮ ಮನೆಗೆ ಹೋಗಬೇಕು, ಆ್ಯಂಡ್ ಹೊರಗಡೆ ಸ್ವಲ್ಪ ಕೆಲಸ ಕೂಡ ಇದೆ ನನಗೆ, ಹೋಗಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ ಇವತ್ತು, ಬೇಗನೆ ಬೆಳಗ್ಗೆ ಎದ್ದು ಅದಕ್ಕೋಸ್ಕರನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು. ಹೊರಗಡೆ ಹೋಗಬೇಕು, ಸ್ವಲ್ಪ ಕೆಲಸಗಳಿದೆ, ಕೆಲಸ ಮಾಡ್ಕೋಬೇಕು ಅಂತ. ಸೊ ಬೇಗನೆ ಎದ್ದು ಇವತ್ತು ಅಷ್ಟೇ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಸೊ ಇವಾಗ ನಾನು ಟಿಫನ್ ಮಾಡಿದ್ಮೇಲೆ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸೊ ಹಾಗೆ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕೂಡ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿ ಇವಾಗ ಬೆಳಗ್ಗೆನೇ ಇವತ್ತು ಫ್ರೆಶ್ ಅಪ್ ಆದೆ, ಯಾಕೆಂದರೆ ಸಿಕ್ಕಾಬಿಟ್ಟೆ ನನಗೆ ವಾಯ್ಸ್ ಆಚೆನೇ ಬರ್ತಿಲ್ಲ, ಬರೀ ಲಿಪ್ ಮೂಮೆಂಟ್ ಆಗ್ತಿದೆ, ವಾಯ್ಸೇ ಬರ್ತಾ ಇಲ್ಲ. ಭಯ ಹತ್ಕೊಂಬಿಡ್ತು ನನಗೆ, ಓ ಏನಾಯ್ತಪ್ಪ ಹಿಂಗಾಗ್ತಿದೆ ಅಲ್ಲ ಅಂತ. ಸರಿ ಆಯಿತು, ಚೆನ್ನಾಗಿ ಬಿಸಿ ಕುದಿಯೋ ನೀರನ್ನ ಚೆನ್ನಾಗಿ ಕಾಯಿಸಿ ನೀರನ್ನ
ನೀರನ್ನ ಚೆನ್ನಾಗಿ ಕುದಿಸಿ ಸ್ನಾನ ಮಾಡ್ಕೊಂಡಿದ್ದೀನಿ ಇವತ್ತು. ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಬಟ್ ಆದರೂ ವಾಯ್ಸ್ ಇನ್ನೂ ಹಂಗೆ ಹಿಡ್ಕೊಂಡಂಗಿದೆ. ನಾನು ಎಷ್ಟು ಜೋರಾಗಿ ಮಾತಾಡ್ತೀನಿ ನನಗೆ ಫೀಲ್ ಆಗ್ತಿದೆ, ಆದರೆ ವಾಯ್ಸ್ ಇಲ್ಲಿ ಕಮ್ಮಿ ಬರ್ತಿದೆ, ಅದಕ್ಕೋಸ್ಕರ ಇವತ್ತು ಸ್ಪೀಕರ್ ಯೂಸ್ ಮಾಡಿರೋದು. ಸೊ ಹಂಗಾಗಿ ಮೈಕ್, ಸಾರಿ ಸ್ಪೀಕರ್ ಅಲ್ಲ, ಮೈಕ್ ಯೂಸ್ ಮಾಡಿರೋದು. ಸೊ ಇವಾಗ ಹೊರಗಡೆ ಹೋಗಬೇಕು, ಆದರೆ ಅದನ್ನು ಕೂಡ ವಿಡಿಯೋನ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಇವಾಗ ರೆಡಿ ಆಗಿದ್ದೀನಿ ಅಮ್ಮ ಮನೆಗೆ ಹೋಗೋದಕ್ಕೆ. ಸೊ ಅಮ್ಮ ಮನೆ ಹತ್ರ ಹೋಗ್ತಿದ್ದಾಗೇ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ. ಆ್ಯಂಡ್ ಅಲ್ಲೂ ಹೋದ್ಮೇಲೆ ನಾನು ಯಾಕೆ ಹೋದೆ, ಯಾಕೆ ಹೋಗ್ತಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ನಿಮಗೆ, ಆ್ಯಂಡ್ ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ಯಾಕೆ ಹೋಗಿದ್ದೀನಿ ಅಂತ. ಸೊ ಇವಾಗ ಹೋಗೋಣ ಬನ್ನಿ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಏನು ಸ್ನಾನ ಮಾಡಿಲ್ಲ ಇನ್ನ? ಇಲ್ಲ ನೋಡಿಲ್ಲ, ಹೆಂಗ್ ಸೀರೆ ಹತ್ ಬರ್ತಾನ ಏನೋ ಮಾತಾಡ್ತಾನೆ. ಏನಮ್ಮ ಫೋನ್ ಬೇಕಾ, ಕ್ಯಾಮ್ರಾ ಬೇಕಾ, ಎಲ್ಲೋಗ್ತೀಯ? ಹೋಗ್ಬಾರ್ದು, ಹೋಗ್ಬಾರ್ದು ಚಿನ್ನಿ, ಹೋಗ್ಬಾರ್ದು ಚಿನ್ನಿ. ಬೈಲಿ ಇಲ್ ಬಾಯ್ ಬಾ, ಇಲ್ ಬಾ ಅಲ್ಲೋಡು, ಮೇಘ ಹಾಕಿ ನೋಡು. ಬಾಯ್ ಬಾಯ್ ಚೋಟು, ಇಷ್ಟು ಉದ್ದ ಇಲ್ಲ, ಎಷ್ಟು ಆಟ ಆಡ್ತೀಯ ನೀನು ನೋಡು. ರೌಡಿ ಬೇಬಿ, ಶರ್ಟ್ ಗುಂಡಿ ಎಲ್ಲ ತಕೊಂಡು ಏನಿದು ನಿಂದು? ಏನು? ಬಾಯ್ 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 ಟಾಟಾ. ಓ ಚೇಮ್ ಚೇಮ್ ಪಾಪಿ ಚೇಮ್ ಬಾಯ್, ಆಮೇಲೆ ಸಿಗ್ತೀನಿ ನಿಮಗೆ ಆಮೇಲೆ, ಓಕೆನಾ? ಫ್ರೆಶಪ್ ಆಗಿ ಬಾ, ಓಕೆ ಬಾಯ್. ಓಹೋ ಏನು ಇವತ್ತು ಹೋಗಂಗಿಲ್ಲ ಇವನು, ಹ್ಞೂ ಏನು ಹೇಳ್ತವನೆ, ಮೇಲೆ ಹೋಗ್ಬೇಕಂತೆ. ಕರಿಯ ಹುಯ್ ಹುಯ್ ಹುಯ್, ಬೊಗಳದೇ ಇಲ್ವಲ್ಲೋ? ಹಾಂ ಹಿಂಗೇನಾ, ಯಾರ್ಯಾರು ಬಂದರೆ ಬೊಗಳ ನೀನು? ಹಾಂ ಹಿಂಗೇನಾ, ಒಂದೊಂದ್ಸರಿ ಕಿವಿ ಕಿತ್ತೋಂಗೆ ಕಿರ್ಚಿತೀಯ, ಈಗ ನೋಡಿದ್ರೆ ಬೊಗಳ್ತಾನೆ ಇಲ್ಲ. ರೋಡ್ ಸೈಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಜಾಸ್ತಿ. ಸೊ ಹಂಗಾಗಿ ಅದಲ್ಲದೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ಶೀಟ್ ಎಲ್ಲ ಹಾಕ್ಸಿದಾರಪ್ಪ. ಇದಾಗೋ ಟೈಮಲ್ಲೇ ನಾನು ಬರೋಕ್ಕಾಗಲಿಲ್ಲ, ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ಎಲ್ಲ ಚೆನ್ನಾಗಿ ಮಾಡಿಸಿದಾರಪ್ಪ, ಸ್ಟಿಕ್ಕರ್ ತೆಗಿ. ಮಿರರ್ ಇದ್ರೆ ತೋರಿಸ್ತಿದ್ದೀನಿ ನಿಮಗೆ, ಈ ಕಡೆ ಮಾಡಬೇಕು ಚೆನ್ನಾಗಿ ಬರ್ತಾ ಕಡೆ. ನಾಳೆ ಫಂಕ್ಷನ್ ಇದೆ, ಅದಕ್ಕೆ ಐಬ್ರೋ ಮಾಡೋಕ್ಕೆ ಅಂತ ಬಂದೆ. ಐಬ್ರೋ ಮಾಡೋಕ್ಕೆ ಬಂದೆ, ಐಬ್ರೋ ಮಾಡಿದೆ ಅಮ್ಮನಿಗೆ, ನೋಡ್ಕೊಂಬರಕ್ಕೆ ಹೋಗೋರೆ ಹೆಂಗೆ ಬಂದೈತೆ ಅಂತ. ಐಬ್ರೋ ಮಾಡಿದ್ಮೇಲೆ ಹೆಂಗೆ ಬಂದೈತೆ ಅಂತ ನೋಡ್ಕೊಂಬರಕ್ಕೆ ಹೋಗೋರೆ. ಸೊ ಇವಾಗ ಕಲರಿಂಗ್ ಮಾಡಬೇಕು ಅಮ್ಮನಿಗೆ, ಫುಲ್ಲು ವೈಟ್ ಏರ್ ಆಗಿಬಿಟ್ಟಿದೆ, ವೈಟ್ ಏರ್. ಸೊ ಇವಾಗ ಅಮ್ಮ ಮನೆಯಿಂದ ಹೊರಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು, ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತೀರಿ. ಟೇಕ್ ಕೇರ್, ಬಾಯ್ ಬಾಯ್. ಕರಿಯಾ ಬಾಯ್ ಬಾಯ್ ಹುಯ್ ಹುಯ್.